ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರುವ ಘಟನೆ ನಡೆದಿದೆ. ಮಲ್ಲೇಶ್ವರದ 8ನೇ ಕ್ರಾಸ್ ಬಳಿ ಬಸ್ಗೆ ಕಲ್ಲು ತೂರಾಟ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಬಸ್ಗೆ ಕಲ್ಲು ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ಘಟನೆ ನಡೆದಿದೆ. ಮಲ್ಲೇಶ್ವರಂ 8 ಕ್ರಾಸ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಬಸ್ಗೆ ಕಲ್ಲು ತೂರಾಟ ಮಾಡಲಾಗಿದೆ, ಬಸ್ ಮೇಲೆ ಕಲ್ಲು ಹಾಕಲಾಗಿದೆ. ಬೈಕ್ನಲ್ಲಿ ಬಂದಂಥ ಅಪರಿಚಿತ ವ್ಯಕ್ತಿಗಳು ಕಲ್ಲು ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಇವತ್ತು ದೇಶಾದ್ಯಂತ ಏನು ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿರೋ ಹಿನ್ನೆಲೆ ಬೆಂಗಳೂರಿನಲ್ಲೂ ಕೂಡ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ. ಆದರೆ ಅಲ್ಲೊಂದು ಇನ್ನೊಂದು ಬಸ್ಗಳನ್ನು ಸಂಚಾರಕ್ಕೆ ಬಿಡಲಾಗಿದೆ, ಪ್ರಯಾಣಿಕರಿಗೆ ಅನಾನುಕೂಲವಾಗಬಾರದು ಅನ್ನುವಂಥ ದೃಷ್ಟಿಯಿಂದ. ಆದರೆ ಮಲ್ಲೇಶ್ವರದ 8ನೇ ಕ್ರಾಸ್ ಬಳಿಯಲ್ಲಿ ಬಸ್ಗೆ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ. ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿಗಳು ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮಲ್ಲೇಶ್ವರಂನ 8 ಕ್ರಾಸ್ನಲ್ಲಿ ಒಂದು ಘಟನೆ ನಡೆದಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮಲ್ಲೇಶ್ವರಂನಲ್ಲಿ 8 ಕ್ರಾಸ್ ಬಳಿಯಲ್ಲಿ ಬಸ್ ಮೇಲೆ ಅಪರಿಚಿತ ವ್ಯಕ್ತಿಗಳು ಕಲ್ಲು ತೂರಾಟ ನಡೆಸಿರುವಂಥದ್ದನ್ನು ನೋಡಬಹುದಾಗಿದೆ. ಈಗ ಇನ್ನೂ ಕೂಡ ಬಸ್ಗಳು ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇವೆ. ಆದರೆ ಅದಕ್ಕೆ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಪರಿಚಿತ ವ್ಯಕ್ತಿಗಳು ಬಸ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಏನು ಕಾರ್ಮಿಕ ಸಂಘಟನೆಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ 2 ದಿನಗಳ ಭಾರತ ಮುಷ್ಕರಕ್ಕೆ ಭಾರತ್ ಬಂದ್ಗೆ ಕರೆಯನ್ನು ನೀಡಿವೆ. ಈ ಒಂದು ಹಿನ್ನೆಲೆಯಲ್ಲಿ ಬಸ್ಗಳು ರಸ್ತೆಗಿಳಿಯದಂತೆ ಒತ್ತಡವನ್ನು ಹೇರುವಂಥ ದೃಷ್ಟಿಯಿಂದ ಬಿಎಂಟಿಸಿ ಬಸ್ ಮೇಲೆ ಅಪರಿಚಿತ ವ್ಯಕ್ತಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಇನ್ನು ಘಟನೆ ನಡೆದಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಬಸ್ಗಳು ರಸ್ತೆಗಿಳಿಯದಂತೆ ಕಾರ್ಮಿಕ ಸಂಘಟನೆಗಳು ಏನು ಸಾಕಷ್ಟು ಪ್ರಯತ್ನ ಪಡ್ತಾ ಇರುವಂಥದ್ದು, ಆದರೆ ಅಲ್ಲೊಂದು ಇಲ್ಲೊಂದು ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿದಿವೆ. ಈ ಹಿನ್ನೆಲೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿರುವಂಥ ಘಟನೆ ಕೂಡ ನಡೆದಿದೆ. ಏನಿದೆ ಒಟ್ಟಾರೆ ಮಾಹಿತಿ ಸಂಜಯ್? ಹಾ, ಲಿಖಿತ ಏನಂತಂದರೆ, ಏನು ವಿವಿಧ ಏನು ಕಾರ್ಮಿಕ ಸಂಘಟನೆಗಳು ಏನು ಭಾರತ್ ಬಂದ್ಗೆ ಒಂದು ಇಂದು ಕರೆ ಕೊಟ್ಟಿವೆ. ಇಂದು ಮತ್ತು ನಾಳೆ ಈ ಒಂದು ಭಾರತ್ ಬಂದ್ ಇಂದು ಬಹುತ ಏನು ಹಲವು ಕಡೆ ಬಸ್ಗೆ ಕಲ್ಲು ತುರಟಾಗಿರ್ತಕ್ಕಂಥದ್ದು ಏನು ಬೆಂಗಳೂರಿನ ಒಂದು ಮಲ್ಲೇಶ್ವರಂ ಏನಂತಂದರೆ ಪೀಣ್ಯದಿಂದ ಬರ್ತಾ ಇದ್ದ ಬಸ್ ಒಂದು ಕಿಡಿಗೇಡಿಗಳು ಆ ಒಂದು ಬಸ್ಗೆ ಕಲ್ಲು ತುರಟಾಗಿರ್ತಕ್ಕಂಥದ್ದು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಏನು ಬಸ್ಗೆ ಕಲ್ಲು ತುರಟವನ್ನು ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಬಸ್ಸು ಪೀಣ್ಯದಿಂದ ಮಲ್ಲೇಶ್ವರಂಗೆ ಬರ್ತಾ ಇತ್ತು ಸುಮಾರು 5:45 ಸಂದರ್ಭದಲ್ಲಿ. ಆ ಒಂದು ಸಂದರ್ಭದಲ್ಲಿ ಕಿಡಿಗೇಡಿಗಳು ಬರೋ ಬಸ್ ಬೈಕ್ನಲ್ಲಿ ಬಂದಂಥ ಕಿಡಿಗೇಡಿಗಳು ಬಸ್ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಬಲವಂತವಾಗಿ ಬಂದ್ನ ಒಂದು ಇದು ಬಂದ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಬೆಳಿಗ್ಗೆನೆ ಬಂದ್ಗೆ ಒಂದು ಬಿಸಿ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಸ್ ಮೇಲೇ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸಾರ್ವಜನಿಕರು ಈ ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತನೂ ಸಹ ಏನು ಬಂದ್ ಆಚರಿಸುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಏನಂತಾರೆ ಬಿಎಂಟಿಸಿ ಬಸ್ಗಳು ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಭಾಗಗಳಿಗೆ ಮೆಜೆಸ್ಟಿಕ್ನಿಂದ ತೆರಳುತ್ತಾ ಇದೆ ಎಂದಿನಂತೆ. ಆದರೂ ಸಹ ಈ ರೀತಿಯ ಒಂದು ಸಣ್ಣ ಪುಟ್ಟ ಘಟನೆಗಳು ಬೆಂಗಳೂರಿನ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಮಲ್ಲೇಶ್ವರಂನಲ್ಲಿ ಏನು ಪೊಲೀಸರಿಗೆ ಒಂದು ದೂರು ಕೊಡಲು ಏನು ಬಸ್ಗೆ ಕಲ್ಲು ತೂರಾಟ ಆಗಿರ್ತಕ್ಕಂತಹ ಒಂದು ಚಾಲಕರು ಬಂದು ಮಲ್ಲೇಶ್ವರಂ ಸ್ಟೇಷನ್ ಮುಂದೆ ಬಸ್ಸನ್ನು ನಿಲ್ಲಿಸಿರ್ತಕ್ಕಂಥದ್ದು. ಪೀಣ್ಯದಿಂದ ಮೆಜೆಸ್ಟಿಕ್ಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮಲ್ಲೇಶ್ವರಂನ 8ನೇ ಕ್ರಾಸ್ ಬಳಿ ಕಿಡಿಗೇಡಿಗಳು ಬೈಕ್ನಲ್ಲಿ ಬಂತ ಒಂದು 2-3 ವ್ಯಕ್ತಿಗಳು ನೇರವಾಗಿ ಬಸ್ ಗಾಜನ್ನು ಹೊಡೆದಿರ್ತಕ್ಕಂಥದ್ದು. ಸದ್ಯ ಮಲ್ಲೇಶ್ವರದ ಸ್ಟೇಷನ್ ಮುಂದೆ ಬಸ್ ಇಡಿಸಲಾಗಿದೆ. ಇನ್ನು ಬಂದ್ನ ಬಗ್ಗೆ ಹೇಳಬೇಕಂತ ಅಂದರೆ ಸಿಲಿಕಾನ್ ಸಿಟಿ ಎಂದಿನಂತೆ ಇರ್ತಕ್ಕಂಥದ್ದು. ಆಟೋ ಚಾಲಕರು ಸಹ ಆಟೋ ಕರ್ತೆಯ ನಿರ್ವಹಣೆಯಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಸಹ ಏನೊಂದು ತಮ್ಮ ಕೆಲಸ ಕಾರ್ಯಗಳಿಗೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಬಿಎಂಟಿಸಿ ಬಸ್ ಸಹ ಎಂದಿನಂತೆ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ. ಆದರೆ ಏನಂತ ಅಂದರೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ KSRTC ಅಂತ ಬಿಎಂಟಿಸಿ ಬಸ್ಗಳಿಗೆ ಆಯಾ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆ ಒಂದು ಕರ್ತವ್ಯ ನಿರ್ವಹಣೆ ಮಾಡಬೇಕು ಅಂತ ಏನು ಕಚೇರಿಯಿಂದ ಒಂದು ಬಸ್ ಚಾಲಕರಿಗೆ ಒಂದು ಮೌಖಿಕ ಆದೇಶ ಬಂದಿರತಕ್ಕಂಥದ್ದು. ಇದೇ ರೀತಿ ಬಸ್ ಮೇಲೆ ಕಲ್ಲು ತೂರಾಟ ಏನಾದರೂ ಒಂದು 2-3 ಕಡೆ ನಡೆದರೆ ಬಸ್ ಸಂಚಾರ ಸಂಪೂರ್ಣವಾಗಿ ಒಂದು ನಿಲ್ಲಿಸ್ಬೋದು ಅಂತ ಸಹ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಬಹುತೇಕ ಕಡೆ ಎಂದಿನಂತೆ ಸಹ ಸಾರ್ವಜನಿಕರು ತಮ್ಮ ದೈನಂದಿನ ಏನು ದಿನನಿತ್ಯದ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ವಾಕಿಂಗ್ ಹೋಗ್ತಾ ಇದ್ದಾರೆ, ವಾಕಿಂಗಿಂದ ಬಂದಂಥ ಕೆಲವರು ಹೋಟೆಲ್ಗಳು ತೆರೆದಿವೆ, ಕಾಫಿ ಟೀಯನ್ನು ಕುಡಿತಾ ಇದ್ದಾರೆ. ಯಾಕಂತಂದರೆ ಹೋಟೆಲ್ ಮಾಲೀಕರು ಸಹ ಬಂದ್
ಬಂದ್ಗೆ ಬೆಂಬಲ ನೀಡಲ್ಲ ಅಂತಕ್ಕಂಥದ್ದನ್ನ ಮೊದಲೇ ಹೇಳಿದ್ರು. ಹಾಗಾಗಿ ಹೋಟೆಲ್ಗಳು ಎಂದಿನಂತೆ ತೆರೆದಿವೆ. ಬಸ್ ಸಂಚಾರದಲ್ಲಿ ಸಹ ಯಾವುದೇ ದೊಡ್ಡ ಮಟ್ಟದ ಒಂದು ವ್ಯತ್ಯಯ ಕಂಡು ಬಂದಿಲ್ಲ. ಮೆಜೆಸ್ಟಿಕ್ನಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಸಹ ಹೋಗಿರ್ತಕ್ಕಂಥದ್ದು, ಹಾಗೆ ತಡರಾತ್ರಿಯೂ ಸಹ ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಯ ಕಂಡು ಬಂದಿಲ್ಲ. ಒಟ್ಟಾರೆಯಾಗಿ ವಿವಿಧ ಏನು ಕಾರ್ಮಿಕ ಸಂಘಟನೆಗಳು ಈ ಭಾರತ್ ಬಂದ್ಗೆ ಇಂದು ಮತ್ತೆ ನಾಳೆ ಏನು ಬಂದ್ಗೆ ಕರೆ ಕೊಟ್ಟಿದೆ, ಬಂದ್ ಯಶಸ್ವಿ ಆಗ್ಬೇಕಂತ ಹೇಳಿ ಕಿಡಿಗೇಡಿಗಳು ಈಗ ಬಸ್ ಮೇಲೆ ಕಲ್ಲು ತೂರಾಟ ಮಾಡುವ ಒಂದು ಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದೇ ಒಂದು ಬಸ್ಸಿಗೆ ಕಲ್ಲನ್ನು ಸಹ ತೂರಾಟ ನಡೆಸಿರ್ತಕ್ಕಂಥದ್ದು ಅಲಿಖಿತ. ಓಕೆ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಬಸ್ ಒಂದರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಇನ್ನೊಂದು ಎರಡು ಕಡೆ ಇಂತಹ ಘಟನೆಗಳೇನಾದರೂ ಮರುಕಳಿಸಿದ್ದೆ ಆದಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಡೆಫಿನೆಟ್ ಆಗಿ ಇದು ಪ್ರಯಾಣಿಕರಿಗೆ ಸಾಕಷ್ಟು ಅನಾನುಕೂಲವನ್ನು ಉಂಟು ಮಾಡುತ್ತೆ. BMTC ಬಸ್ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಘಟನೆ ಮಲ್ಲೇಶ್ವರಂ ಎಂಟನೇ ಕ್ರಾಸ್ ಬಳಿ ನಡೆದಿದೆ.